वेलकम टू रूपा श्री चैनल गे नावु बेल्लद कोबरी मिठाई माडोदु हेगे अंत नोडोण अदक्के मुंचे लाइक माडि सब्स्क्राइब माडि शेर माडि ईग एरडु तेंगिनकाय एत्कोंडिदीनि एरडु तेंगिनकायिन चिक्क चिक्कद कट माड्कोंडु रेडि माड्कोळ्ळोण ईग रेडि आगिदे रेडि माड्कोंडिदीनि इदन्न मिक्सिगे हाकि पुडि माड्कोळ्ळोण ಮಿಕ್ಸಿಗೆ ಹಾಕಿ ಎರಡು ಕಪ್ಪು ಕೊಬ್ಬರಿ ಇದೆ ಎರಡು ಕಪ್ಪು ಇಲ್ಲಾಂದರೆ ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಎತ್ಕೊಳ್ಳಿ ಬೆಲ್ಲ ಒಂದು ಚೂರು ನೀರು ಹಾಕಿ ಅದನ್ನು ಕರಗಿಸ್ಕೊಳ್ಳಿ ಚೆನ್ನಾಗಿ ಕರಗಿದ್ಮೇಲೆ ನಾವು ಕೊಬ್ಬರಿ ಮಿಕ್ಸಿಗೆ ಹಾಕಿರ್ತೀರಲ್ವಾ ಎರಡು ಕಪ್ಪು ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು ಈ ಬೆಲ್ಲದ ಕೊಬ್ಬರಿ ಬರ್ಫಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಗಿಂತ ಇದು ಚೆನ್ನಾಗಿರುತ್ತೆ ಆವಾಗ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ಇದೇ ರೀತಿಯಲ್ಲಿ ಅದೇ ರೀತಿ ಟೇಸ್ಟ್ ಇದೆ ತುಂಬ ಹಳೆ ನೆನಪು ಬರುತ್ತೆ ಈಗ ಮಾಡ್ತಿರೋ ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ಗಟ್ಟಿಯಾಗ್ಬಿಟ್ಟಿದೆ ತುಪ್ಪ ಸೊ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಕೈ ಆಡಿಸ್ತೀರಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬೆಲ್ಲದ ಟೇಸ್ಟೇ ಒಂಥರ ಚೇಂಜ್ ಇರುತ್ತೆ ಹೌದು ಈಗ ಇನ್ನೊಂದು ಸ್ಪೂನು ತುಪ್ಪನ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರೋಣ ಈಗ ಕೈ ಆಡಿಸ್ತಾ ಇರ್ಬೋದು ಸ್ವಲ್ಪ ಸ್ಟಾಪ್ ಬೇಕಾದ್ರೆ ತೊಗೋಬೋದು ನೆಕ್ಸ್ಟ್ ಈಗ ಗಟ್ಟಿ ಆಗ್ತಾ ಇದೆ ನೋಡ್ತಿದ್ದೀರಿ ಗಟ್ಟಿ ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಕೈ ಆಡಿಸ್ಬೋದು ನೆಕ್ಸ್ಟ್ ಈಗ ಗಟ್ಟಿ ಆಗ್ತಿದೆ ಈಗ ಕೈ ಬಿಡದೆ ನಾವು ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು ಇದು ಕೈ ಆಡಿಸ್ತಿದ್ದ ಹಾಗೆ ಉಂಡೆ ಉಂಡೆ ಬರುತ್ತೆ ನೋಡಿ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಈ ರೀತಿ ಬರುತ್ತೆ ಇನ್ನೂ ಮಾಡ್ತಾ ಇದ್ರೆ ಒಂದು ಮುದ್ದೆ ಶೇಪಲ್ಲಿ ಬರುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈಗ ಲಾಸ್ಟ್ ಲಾಸ್ಟಲ್ಲಿ ಸಿಯೋ ಚಾನ್ಸಸ್ ಇರುತ್ತೆ ಅದರಿಂದ ಈಗ ರೆಡಿಯಾಗಿದೆ ಇದನ್ನು ಒಂದು ನಮ್ಮ ಕಿಚನ್ ಸ್ಲ್ಯಾಬ್ ಮೇಲೇ ಎಣ್ಣೆ ಹಚ್ಕೊಂಡು ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕಿ ಇದನ್ನೆಲ್ಲ ತೆಗೆದು ಚೆನ್ನಾಗಿ ತಟ್ಟಿ ಈಕ್ವಲ್ ಈ ರೀತಿಯಲ್ಲಿ ಮಾಡಿ ಈಕ್ವಲ್ ಆಗಿ ಒಂದು ಹಳ್ಳ ದಿನೇ ಬರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಲಟನ್ಗೆ ಯೂಸ್ ಮಾಡಿದ್ದೀನಿ ಅದನ್ನ ಎತ್ಕೊಂಡು ಚಪಾತಿ ಉಜ್ಜೋ ಹಾಗೆ ನಾವು ಹೀಗೆ ಉಜ್ಜಿದ್ರೆ ಫುಲ್ ಈಕ್ವಲ್ ಆಗಿ ಬರುತ್ತೆ ಈಗ ಅಲ್ಲಿ ಗ್ಯಾಪ್ ಬಂದಿದ್ರೆ ಕಟ್ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಣ ಸರಿ ಮಾಡಿಕೊಂಡು ಈಗ ಚಾಕುವಲ್ಲಿ ನಾವು ಬರ್ಫಿ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಮೆತ್ತಿಗಿದೆ ಈಗಲೇ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿದ್ದಾಯಿತು ಈಗ ಕಟ್ ಮಾಡಿದ್ಮೇಲೆ ಸ್ವಲ್ಪ ಹಾರಾದಮೇಲೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಡಬೇಕು ಹಾರದ ನಂತರ ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಸರ್ವ್ ಮಾಡಿಕೊಂಡು ಈಗ ಒಂದು ಬಾಕ್ಸ್ಗೆ ಅಂದರೆ ಡಬ್ಬಕ್ಕೆ ಏನಾದರೂ ಹಾಕಿಟ್ಕೊಂಬಿಡೋಣ ಗಾಳಿ ಹಾಡ್ದೆ ಇದ್ದ ಹಾಗೆ ಒಂದು ಬಟ್ಲ್ ಬಾಕ್ಸ್ಗೆ ಹಾಕಿಟ್ಕೊಂಡು ಮಕ್ಕಳಿಗೆ ಕೊಡೋಣ ತುಂಬ ಇಷ್ಟ ಆಗಿರುತ್ತೆ ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್